Hello students, myself Abhilash, biology lecturer. So students, now last class alli first PU biology cell the unit of life chapter na discuss martta idvi. So last class alli we already discussed about the cell organelles. Kelavondu cell organelles na bage discuss martane bandidivi. So last class alli now vacuoles na bage discuss martidvi. We also discussed about chloroplast and we also discussed about mitochondria. So today in this class we are going to discuss about cytoskeletal system of cytoskeletal system. So yenu cytoskeletal andre cyto andre cytoplasm. So skeletal andre skeletal like structure that provides support. So system andre, so in cell why we call them as cytoskeletal system. Now idana cytoskeletal system ante yake karitivi andre, so these structures are present within the cell. Cell na olagade irutte. These structures are present in the cell and they will act like skeletal structure. ಇದು ಏನ್ ಮಾಡುತ್ತೆ ಅಂದ್ರೆ ಸ್ಕೆಲಿಟಲ್ ಸ್ಟ್ರಕ್ಚರ್ಸ್ ನ ರೀತಿ ಏನ್ ಮಾಡುತ್ತೆ ಈ ಸೈಟೋಸ್ಕೆಲಿಟಲ್ ಸಿಸ್ಟಮ್ ಆಕ್ಟ್ ಮಾಡುತ್ತೆ. ಆಕ್ಟ್ ಮಾಡುವುದರ ಜೊತೆಗೆ ದೇ ವಿಲ್ ಗಿವ್ ಸಪೋರ್ಟ್, ಒಂದು ಮೆಕ್ಯಾನಿಕಲ್ ಸಪೋರ್ಟ್ ನ ಕೊಡುತ್ತೆ. ದೀಸ್ ಸೈಟೋಸ್ಕೆಲಿಟಲ್ ಸಿಸ್ಟಮ್ will provide mechanical support to the cell. So ಇದು ಏನ್ ಮಾಡುತ್ತೆ ಅಂದ್ರೆ ಒಂದು ಸೆಲ್ಲಿಗೆ ಮೆಕ್ಯಾನಿಕಲ್ ಸಪೋರ್ಟ್ ನ ಕೊಡುವುದರಿಂದ ಇದನ್ನ ಸ್ಕೆಲಿಟಲ್ ಸಿಸ್ಟಮ್ ಅಂತ ಕರಿತೀವಿ. ನಾವು ನಿಂತ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡೋದು ನಮ್ಮ ಸ್ಕೆಲಿಟಲ್ ಸಿಸ್ಟಮ್, ಕನ್ಸಿಸ್ಟ್ ಆಫ್ ಬೋನ್ಸ್ ಅಂಡ್ ಕಾರ್ಟಿಲೇಜಸ್. ಅದು ಅದೇ ರೀತಿ, ಸೊ ಸೆಲ್ ಪ್ರಾಪರ್ಡಾಗಿ ಸಫಿಷಿಯಂಟ್ ಆಗಿ ಕೆಲಸ ಮಾಡೋದಕ್ಕೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಡೋದು ಯಾವ್ದು ಅಂದ್ರೆ ಈ ಸೈಟೋಸ್ಕೆಲಿಟಲ್ ಸಿಸ್ಟಮ್. ದಿಸ್ ಸೈಟೋಸ್ಕೆಲಿಟಲ್ ಸಿಸ್ಟಮ್ ದಟ್ ಕನ್ಸಿಸ್ಟ್ ಆಫ್ ಸೀಲಿಯಾ, ಫ್ಲಾಜಿಲಾ, ಸೀಲಿಯಾ ಬರುತ್ತೆ, ಫ್ಲಾಜಿಲಾ ಬರುತ್ತೆ, ಕುತಕ್ಲಿಯಾ. ಸೊ ಅದರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಡಿಸ್ಕಸ್ ವಿತ್ ಸೀಲಿಯಾ ಅಂಡ್ ಫ್ಲಾಜಿಲಾ. Cilia, it is a plural. Cilium andre singular, cilia andre plural. Adhe flagella andre plural, flagellum andre singular. Gottagidiya? So singular plural gottirbeku. Cilia and flagella both are found in prokaryotes. Prokaryotes ಅಲ್ಲಿ ನಾವು ಸೀಲಿಯಾನ ನೋಡ್ತೀವಿ, ಫ್ಲಾಜೆಲನ ನೋಡ್ತೀವಿ. ನಾವು ಸೆಕೆಂಡ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ಟ್ರಕ್ಚರ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ ನ ಬರೀಬೇಕಾದ್ರೆ ನಾನು ಹೇಳಿದ್ದೆ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಕನ್ಸಿಸ್ಟ್ ಆಫ್ ಫ್ಲಾಜೆಲಾ ದಟ್ ಹೆಲ್ಪ್ಸ್ ಇನ್ ಲೋಕೋಮೋಷನ್ ಅಂಡ್ ಸೀಲಿಯಾ ಓಕೆ ಅಂಡ್ ದೇ ಆರ್ ಹೆಲ್ಪಿಂಗ್ ಅಡೇರ್ ಆರ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ದೆ. ಸೊ ಗೊತ್ತಾಗ್ತಿದೆಯಾ ಬೋತ್ ಸೀಲಿಯಾ ಅಂಡ್ ಫ್ಲಾಜೆಲಾ ಎರಡರ ಬಗ್ಗೆ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇದೀವಿ ಇಲ್ಲಿ. ಬೋತ್ ಸೀಲಿಯಾ ಅಂಡ್ ಫ್ಲಾಜೆಲಾ ಆರ್ ಡಿಫರೆಂಟ್ ಇನ್ ದೇರ್ ಫಂಕ್ಷನ್. ಇವಿಬ್ಬರ ಫಂಕ್ಷನ್ ಏನಾಗಿದೆ, ಫಂಕ್ಷನ್ ಈಸ್ ಡಿಫರೆಂಟ್ ಅಂಡ್ ಸ್ಟ್ರಕ್ಚರ್ ನಂಬರ್ ಈಸ್ ಆಲ್ಸೋ ಡಿಫರೆಂಟ್. ಇದರ ಸ್ಟ್ರಕ್ಚರ್ ಸಾರಿ ನಂಬರ್ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಅದಾಗ್ತಿದೆಯಾ ಇಫ್ ವಿ ಡಿಸ್ಕಸ್ ದ ಸೀಲಿಯಾ, cilia are more in number whereas flagella less in number. Flagella number enagirutte kadme irutte whereas the cilia are smaller in size whereas the flagella is larger in size and this cilia are found throughout the cell. Cell na poorthi irutte whereas
the flagella found only in anterior region. So, cilia yav riti move agutte andre, cilia move with rowing movement. Cilia dalli movement of cilia is very important. Rowing movement andre, ನಾವು ಸ್ವಿಮ್ ಮಾಡಬೇಕಾದ್ರೆ ಮಾಡಿರ್ತೀವಿ, ಒಂದು ಪವರ್ ಸ್ಟ್ರೋಕ್ ನ ಕೊಡ್ತೀವಿ, ಒಂದು ರಿಕವರಿ ಸ್ಟ್ರೋಕ್ ನ ಕೊಡ್ತೀವಿ. ಅಂದ್ರೆ ಮೊದಲು ಏನ್ ಮಾಡ್ತೀವಿ, ಒಂದು ಕೈನ ಫೋರ್ಸ್ ಆಗಿ ಮುಂದೆ ಚಾಚ್ತೀವಿ, ಇನ್ನೊಂದು ಕೈನ ನಿಧಾನಕ್ಕೆ ಹಿಂದೆ ತೆಗಿತೀವಲ್ವಾ. ಸೊ ಅದನ್ನ ರೋಯಿಂಗ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದು ಪವರ್ ಸ್ಟ್ರೋಕ್, ಇನ್ನೊಂದು ರಿಲ್ಯಾಕ್ಸಿಂಗ್ ಸ್ಟ್ರೋಕ್. ಅದೇ ದ ಟೈಪ್ ಆಫ್ ಮೂವ್ಮೆಂಟ್ ಇನ್ ಫ್ಲಾಜೆಲಾ. ಫ್ಲಾಜೆಲಾದಲ್ಲಿ ಯಾವ ರೀತಿ ಮೂವ್ಮೆಂಟ್ ಇರುತ್ತೆ ಅಂದ್ರೆ, ಮೂವ್ಮೆಂಟ್ ಇನ್ ಫ್ಲಾಜೆಲಾ ಈಸ್ ಅಂಡುಲೇಟಿಂಗ್ ಮೂವ್ಮೆಂಟ್. ಫ್ಲಾಜೆಲಾದಲ್ಲಿ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಅಂಡುಲೇಟಿಂಗ್ ಮೂವ್ಮೆಂಟ್ ಅಂದ್ರೆ ಈ ರೀತಿ. ನೀವು ಕ್ಲೀನ್ ಆಗಿ ಗೊತ್ತಾಗಬೇಕು, ದೊಡ್ಡ ಹಗ್ಗನ ಒಂದ್ ಸೈಡ್ ಇಂದ ಹಿಂಗಂದ್ರೆ ವೇವ್ಸ್ ರೀತಿ ಹೋಗುತ್ತಲ್ಲ, ಅದನ್ನ ಅಂಡ್ಯುಲೇಟಿಂಗ್ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಜನರಲ್ ವ್ಯೂ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ. ನೋಡಿ, ಸೀಲಿಯಾ ನಂಬರ್ ಬೇರೆ, ಸೈಜ್ ಬೇರೆ, ಮೂವ್ಮೆಂಟ್ ಕೂಡ ಬೇರೆ, ಬಟ್ ಬೋತ್ ಸೀಲಿಯಾ ಅಂಡ್ ಫ್ಲಾಜೆಲಾ ಆರ್ ಸೇಮ್ ಇನ್ ದೇರ್ ಸ್ಟ್ರಕ್ಚರ್. ಇವರಿಬ್ರು ಫಂಕ್ಷನ್ ಬೇರೆ ಆಗಿರ್ಬೋದು. ನೋಡಿ, ಸೀಲಿಯಾ ಫಂಕ್ಷನ್ ಏನು, ದೇ ಆರ್ ಹೆಲ್ಪಿಂಗ್ ಅಟ್ಯಾಚ್ಮೆಂಟ್ ಆಫ್ ದ ಅಡೇರ್ ಆರ್ಗನ್ ಸೀಲಿಯಾ, ಬಟ್ ಫ್ಲಾಜೆಲಾ ದೇ ಆರ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್, ದಟ್ ಈಸ್ ಲೋಕೋಮೋಷನ್. ಸೊ ಗೊತ್ತಾಗ್ತಿದೆಯಾ? ಸೊ ಹಾಗಾದ್ರೆ ಸೀಲಿಯಾ ಮತ್ತು ಫ್ಲಾಜೆಲಾದಲ್ಲಿ ಸ್ಟ್ರಕ್ಚರ್ ಬೇರೆ ಬೇರೆ, ಸರಿ ಅಂದ್ರೆ ಫಂಕ್ಷನ್ ಬೇರೆ ಬೇರೆ, ಸ್ಟ್ರಕ್ಚರ್ ಅಲ್ಲ ಫಂಕ್ಷನ್ ಬೇರೆ ಬೇರೆ, ನಂಬರ್ ಬೇರೆ ಬೇರೆ ಇದೆ, ಸೈಜ್ ಬೇರೆ ಬೇರೆ ಇದೆ, ಗೊತ್ತಾಗ್ತಿದೆಯಾ? ಬಟ್ ಬೋತ್ ಹ್ಯಾವಿಂಗ್ ಡಿಫರೆನ್ಸ್ ಇನ್ ದೇರ್ ನಂಬರ್, ಸೈಜ್ ಅಂಡ್ ಮೂವ್ಮೆಂಟ್, ಬಟ್ ದೇ ಹ್ಯಾವ್ ಸೇಮ್ ಸ್ಟ್ರಕ್ಚರ್. ಇವರಿಬ್ಬರಲ್ಲೂ ಸ್ಟ್ರಕ್ಚರ್ ಏನಾಗಿದೆ ಅಂದ್ರೆ ಸೇಮ್ ಇದೆ. ಸೊ ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ. ಸೊ ಸೀಲಿಯಾ ಮತ್ತು ಫ್ಲಾಜೆಲಾನ ಸ್ಟ್ರಕ್ಚರ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಜನರಲ್ ಸ್ಟ್ರಕ್ಚರ್ನ ತಿಳ್ಕೊಂಡು, ಜನರಲ್ ಟರ್ಮ್ಸ್ನ ತಿಳ್ಕೊಂಡಾದ ನಂತರ ಸೀಲಿಯಾ ಮತ್ತು ಫ್ಲಾಜೆಲಾ ಅದು. ನೆಕ್ಸ್ಟ್ ವಿ ಆರ್ ಮೂವ್ ಆನ್ ವಿತ್ ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ. ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ ಆರ್ ಸೇಮ್. ದ ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ ಈಸ್ ಮೇಡ್ ಅಪ್ ಆಫ್ ಮೇನ್ಲಿ ಟೂ ಕಾಂಪೊನೆಂಟ್ಸ್. ಒನ್ ಈಸ್ ಪ್ರೋಟೋಪ್ಲಾಸ್ಮಿಕ್ ಶೀತ್. ಅಂಡ್ ಅನದರ್ ಒನ್ ಈಸ್ ಆಕ್ಸೋನಿಯಮ್ ಆರ್ ಆಕ್ಸಿಯಲ್ ಫಿಲಮೆಂಟ್ಸ್. ಆಕ್ಸೋನಿಯಮ್ನ ಆಕ್ಸಿಯಲ್ ಫಿಲಮೆಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ಸೀಲಿಯಾ ಮತ್ತು ಫ್ಲಾಜೆಲಾ ಸ್ಟ್ರಕ್ಚರ್ ಹೇಗಿರುತ್ತೆ ನೋಡಿ. This is the protoplasmic sheath. This is the protoplasmic sheath. This protoplasmic sheath consists of axial filaments. Here, the axial filaments are arranged in 9+2 manner. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಈ ಪ್ರೋಟೋಪ್ಲಾಸ್ಮಿಕ್ ಶೀಟ್ ಒಳಗಡೆ ಆಕ್ಸಿಯಲ್ ಫಿಲಮೆಂಟ್ಸ್ ಇರುತ್ತಲ್ಲ, ಈ ಆಕ್ಸಿಯಲ್ ಫಿಲಮೆಂಟ್ಸ್ ಏನಾಗಿರುತ್ತೆ ಅಂದ್ರೆ 9+2 ಮ್ಯಾನರ್ ಅಲ್ಲಿ ಏನಾಗಿರುತ್ತೆ, ಅರೇಂಜ್ಮೆಂಟ್ ಆಗಿರುತ್ತೆ. ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 9 ಮೈಕ್ರೋಟ್ಯೂಬ್ಯೂಲ್ಸ್ ಅಟ್ ಪೆರಿಫೆರಿ and 2 microtubules at center.
ನೋಡಿ ಯಾವ ರೀತಿ ಬರೆಯೋದು ಅಂದ್ರೆ ಸೆಂಟರ್ ಅಲ್ಲಿ ಫಸ್ಟ್ ಈ ಔಟ್ಲೈನ್ ಆಮೇಲೆ ಬರೆಯೋಣ सेंटर ली एरो माइक्रोट्यूब्यूल माइक्रोट्यूब्यूल सुता माइक्रोट्यूब्यूल बरीबेकु नोडी वन वन एंड टू वन एंड टू बरीतिदीवल पेरिफेरल माइक्रोट्यूब्यूल पेरिफेरल माइक्रोट्यूब्यूल डब्लेट्स अंत करीती सो नो रीति डब्लेट्स करी ना सेकंड वन थर्ड वन फोर्थ वन फिफ्थ सिक्स सेवन एट आवल बरी ओके So there are nine microtubules. They are at periphery. नोडि इदु 9 इदे 1 2 3 4 5 6 7 8 9 इदे ई 9 ಸುತ್ತ ಇದೆ ಅದನ್ನ ಪೆರಿಫೆರಲ್ ಮೈಕ್ರೋಟ್ಯೂಬ್ಯೂಲ್ ಅಂತ ಕರೀತೀವಿ ಎರಡು ಮೈಕ್ರೋಟ್ಯೂಬ್ಯೂಲ್ ಸೆಂಟ್ರಲ್ ಇದೆ ಇದನ್ನ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ ಅಂತ ಕರೀತೀವಿ ಈ ಟ್ಯೂಬ್ಯೂಲ್ ನ ಸುತ್ತ ದ ಟ್ಯೂಬ್ಯೂಲ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ದ ಪ್ರೋಟೋಪ್ಲಾಸ್ಮಿಕ್ ಶೀಟ್ ಹಾಗಾದ್ರೆ ಇದನ್ನ प्रोटोप्लाज्मिक शीट अंत करी नोडी इदु ए सो एल्ला कड़े अष्टे सेंट्रल पोर्शन हत्र इदिया ए माइक्रोट्यूब्यूल मेलगडे इरुवुदु बी माइक्रोट्यूब्यूल माइक्रोट्यूब्यूल ओळगडे बर्तिदिरुव चिक्क स्ट्रक्चर्स ए माइक्रोट्यूब्यूल ओळगडे देयर आर 13 प्रोटोफिलामेंट्स आर प्रेजेंट नोडी नानु एक्स्ट्रा बैता इदिनि ಇದು ಒಂದು ಮೈಕ್ರೋಟ್ಯೂಬ್ಯೂಲ್ ಈ ಮೈಕ್ರೋಟ್ಯೂಬ್ಯೂಲ್ ಇದು ಎ ಇದು ಬಿ ಇದು ಒಳಗಡೆ ಇದೆ ಹೊರಗಡೆ ಇದೆ ಈ ಎ ಮೈಕ್ರೋಟ್ಯೂಬ್ಯೂಲ್ ಅಲ್ಲಿ 13 ಪ್ರೋಟೋಫಿಲಮೆಂಟ್ಸ್ ಇರುತ್ತೆ ದೇರ್ ಆರ್ 13 ದೇರ್ ಆರ್ 13 ಪ್ರೋಟೋಫಿಲಮೆಂಟ್ಸ್ ಇನ್ ಎ ಅಂಡ್ ದೇರ್ ಆರ್ 10 ಪ್ರೋಟೋಫಿಲಮೆಂಟ್ಸ್ ಇನ್ ಬಿ ಇಲ್ಲಿ 13 ಪ್ರೋಟೋಫಿಲಮೆಂಟ್ಸ್ ಇರುತ್ತೆ ಇದು ಒಳಗಡೆ ರೌಂಡ್ ಸ್ಟ್ರಕ್ಚರ್ಸ್ ಇದೆಯಲ್ಲ ಇದು ವೈಭಾಗಿನಲ್ಲ ಇದು 13 ಇರುತ್ತೆ ಎ ಅಲ್ಲಿ ಬಿ ಅಲ್ಲಿ 10 ಪ್ರೋಟೋಫಿಲಮೆಂಟ್ಸ್ ಇರುತ್ತೆ ಸೋ ನೋಡಿ ಮತ್ತೆ ಫ್ರಮ್ ಎ ದ ಹುಕ್ ಇಸ್ ಅರೈಸಸ್ देयर ಆರ್ ಹುಕ್ ಲೈಕ್ ಸ್ಟ್ರಕ್ಚರ್ಸ್ ಅರೈಸಸ್ ಎರಡು ಹುಕ್ ಲೈಕ್ ಸ್ಟ್ರಕ್ಚರ್ಸ್ ಅರೈಸ್ ಆಗುತ್ತೆ ಎ ಇಂದ This is one. एरडु हुक लाइक स्ट्रक्चर आगुत्ते अदरल्लि ओंदु हुक लाइक स्ट्रक्चर बी गे जॉइन आगुत्ते ए इंद बरुव ओंदु हुक बी गे जॉइन आगुत्ते इल्लु अदे रीति एरडु हुक इदेया अदरल्लि ओंदु बी गे जॉइन आगिदे इल्लु ए अल्लि ओंदु हुक इदे इदु बी गे जॉइन आगुत्ते जॉइन आगुत्ते दीस आर एरडने एनंत करीतीवि अंद्रे दीस टू वी कॉल देम एज़
ಇದನ್ನ ಡಬ್ಲೆಟ್ಸ್ ಅಂತ ಕರೀತೀವಿ. ಈ ಡಬ್ಲೆಟ್ಸ್ ಏನಾಗಿರುತ್ತೆ, ಟ್ಯೂಬ್ಯುಲಿನ್ ಅನ್ನುವ ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತೆ. ದ ಡಬ್ಲೆಟ್ ಈಸ್ ಮೇಡ್ ಅಪ್ ಆಫ್ ಟ್ಯೂಬ್ಯುಲಿನ್ ಪ್ರೋಟೀನ್. ಓಕೆ, ಇದನ್ನ ಇದು ಎ ಇದು ಬಿ ಅಲ್ವಾ, ಸೊ ದೀಸ್ ಆರ್ ನೌನ್ ಆಸ್ ಲಿಂಕರ್ಸ್. ಇದನ್ನ ನಾವು ಎ ಸಿ ಲಿಂಕರ್ಸ್ ಅಂತ ಕರಿತೀವಿ. ದಿಸ್ ವಿ ಕಾಲ್ ದಮ್ ಆಸ್ ಎ ಸಿ ಲಿಂಕರ್ಸ್. ಈಗ ನೋಡಿ, ಸೆಂಟ್ರಲ್ಲಿ ಎರಡು ಪ್ರೋಟೋಫಿಲಮೆಂಟ್ಸ್ ಇದೆ. ದಿಸ್ ಪ್ರೋಟೋಫಿಲಮೆಂಟ್ಸ್ ಆರ್ ಇಂಟರ್ ಕನೆಕ್ಟೆಡ್ ಬೈ ಸಿ ಒನ್ ಅಂಡ್ ಸಿ ಟೂ ಕ್ರಾಸ್ ಬ್ರಿಡ್ಜ್. ಈ ಸೆಂಟರ್ ಫಿಲಮೆಂಟ್ಸ್ ಇದೆಯಲ್ಲ, ಸೆಂಟರ್ ಮೈಕ್ರೋಟ್ಯೂಬ್ಯೂಲ್ ಇದೆಯಲ್ಲ, ಮೈಕ್ರೋಟ್ಯೂಬ್ಯೂಲ್ ಒನ್ ಮೈಕ್ರೋಟ್ಯೂಬ್ಯೂಲ್ ಒನ್ 9+2 ಅರೇಂಜ್ಮೆಂಟ್ ಅಲ್ಲಿ ಇವೆರಡನ್ನ ಕ್ರಾಸ್ ಬ್ರಿಡ್ಜ್ ಇಂದ ಕನೆಕ್ಟ್ ಆಗಿರುತ್ತೆ. ದೇ ಆರ್ ನೌನ್ ಆಸ್ ಸಿ ಒನ್ ಅಂಡ್ ಸಿ ಟೂ ಕ್ರಾಸ್ ಬ್ರಿಡ್ಜಸ್. ದೆನ್ ಫ್ರಮ್ ಎ, ದೆನ್ ದಿಸ್ ಈಸ್ ಎ ದಿಸ್ ಈಸ್ ಬಿ, ಇದೆಲ್ಲ ನಂಬರ್ ಹಾಕೋಬೇಕು, ಎ ಯಾವುದು ಬಿ ಯಾವುದು ಅಂತ ನಮಗೆ ಗೊತ್ತಿರಬೇಕು. ದೆನ್ ದ ಸಿ ಒನ್ ಅಂಡ್ ಸಿ ಟೂ ಆರ್ ಕವರ್ಡ್ ವಿತ್ ಪ್ರೋಟೋಪ್ಲಾಸ್ಮಿಕ್ ಶೀಟ್. ನೋಡಿ, ಸಿ ಒನ್ ಸಿ ಟೂ ಏನಾಗಿದೆ, ಕಂಪ್ಲೀಟ್ ಆಗಿ ಕವರ್ ಆಗಿದೆ. ಗೊತ್ತಾಗ್ತಿದೆಯಾ, ಇಲ್ಲೇನಾಗಿದೆ, ಕವರ್ ಆಗಿದೆ. ನೋಡಿ, ಕ್ಲೀನ್ ಆಗಿ ಬರೀತಾ ಇದ್ದೀನಿ ಅಲ್ಲಿ. ಕವರ್ ಆದ ನಂತರ ನೋಡಿ, ಎಯಿಂದ ಇದೆ ಅಲ್ವಾ, ಎ ದಿಸ್ ಈಸ್ ಬಿ, ಎಯಿಂದ ಒಂದು ಲೈನ್ ಬರ್ತಿದೆ, ಇದನ್ನ ರೇಡಿಯಲ್ ಸ್ಪೋಕ್ಸ್ ಅಂತ ಕರೀತೀವಿ. ಫ್ರಮ್ ಎ ದ ರೇಡಿಯಲ್ ಸ್ಪೋಕ್ಸ್, ದೀಸ್ ಆರ್ ನೌನ್ ಆಸ್ ರೇಡಿಯಲ್ ಸ್ಪೋಕ್ಸ್ ಬರುತ್ತೆ. ಈ ರೇಡಿಯಲ್ ಸ್ಪೋಕ್ಸ್ ಬಂದ ಮೇಲೆ ಇದು ಯಾವ ರೀತಿ ಕಾಣುತ್ತೆ ಅಂದ್ರೆ ಕಾರ್ಟ್ರಿ ಚಕ್ರ ತರ ಕಾಣ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ, ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ. ನೋಡಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ದ ಸೀಲಿಯಾ ಅಂಡ್ ಫ್ಲಾಜೆಲಾ ಸ್ಟ್ರಕ್ಚರಲಿ ದೇ ಆರ್ ಸೇಮ್. ದೇ ಆರ್ ಹ್ಯಾವಿಂಗ್ ಪ್ರೋಟೋಪ್ಲಾಸ್ಮಿಕ್ ಶೀತ್ ಮೇಡ್ ಅಪ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಅಂಡ್ ದೇ ಹ್ಯಾವ್ ಆಕ್ಸೋನಿಮಾರ್ ಆಕ್ಸಿಯಲ್ ಫಿಲಮೆಂಟ್ಸ್. ಓಕೆ, ದೆನ್ this axial filaments in case of cilia and flagella, they are arranged in 9+2 arrangement, 9 peripheral microtubule and 2 central tubules. So these two are connected by c1 and c2 cross bridges. ivereda enagide c1 matte c2 annuva cross bridge inda enagide connect agide. So the 9 peripheral microtubules are known as doublets. ನೈನ್ ಪೆರಿಫೆರಲ್ ಟ್ಯೂಬ್ಯೂಲ್ಸ್ ಅಂತ ಕರಿತೀವಿ, ಡಬ್ಲೆಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ, ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಸೀಲಿಯಾ ಅಂಡ್ ಫ್ಲಾಜೆಲಾ. ಸೊ ನೆಕ್ಸ್ಟ್, ಸೀಲಿಯಾ ಮತ್ತು ಫ್ಲಾಜೆಲಾ ಆದ ನಂತರ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆಂಟ್ರಿಯೋಲ್ ಅಂಡ್ ಸೆಂಟ್ರೋಸೋಮ್. ಸೆಂಟ್ರಿಯೋಲ್ ಮತ್ತು ಸೆಂಟ್ರೋಸೋಮ್ ನ ನಡುವೆ ನಾವು ಕ್ಲಾಸಸ್ ನ ಡಿಸ್ಕಸ್ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಮೂವ್ ಆನ್ ವಿತ್ ಸೆಂಟ್ರಿಯೋಲ್ ಅಂಡ್ ಸೆಂಟ್ರೋಸೋಮ್. ನೋಡಿ, ಸೆಂಟ್ರೋಸೋಮ್ಸ್ ಆರ್ ದಿ ಸೆಲ್ ಆರ್ಗನಲ್ಲೆ ದಟ್ ಈಸ್ ಫೌಂಡ್ ಇನ್ ಸೈಡ್ ದ ಸೈಟೋಪ್ಲಾಸಮ್. ಈ ಸೆಂಟ್ರೋಸೋಮ್ ಏನಾಗಿರುತ್ತೆ ಅಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ದ ಸೆಂಟ್ರೋಸೋಮ್ ಹ್ಯಾವಿಂಗ್ ಟೂ ಸೆಂಟ್ರಿಯೋಲ್ಸ್. ಈ ಸೆಂಟ್ರೋಸೋಮ್ ಅಲ್ಲಿ ಎರಡು ಸೆಂಟ್ರಿಯೋಲ್ಸ್ ಇರುತ್ತೆ ಅಂಡ್ ದೀಸ್ ಟೂ ಸೆಂಟ್ರಿಯೋಲ್ಸ್ are in arranged in right angles to each other. Right angles ಅಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ನೋಡಿ, ಈ ರೀತಿ ಎರಡು ಸೆಂಟ್ರಿಯೋಲ್ಸ್ ಇರುತ್ತೆ. ಅದಾಗ್ತಿದ್ಯಾ, there are two centrioles present in the centrosome. So ಈ ಎರಡು ಸೆಂಟ್ರಿಯೋಲ್ ಏನಾಗಿರುತ್ತೆ, ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಇದರಲ್ಲಿ ಒಂದು ಸೆಂಟ್ರಿಯೋಲ್ ನಾವು ಸ್ಟ್ರಕ್ಚರ್ ನ ನೋಡಿದ್ರೆ ಆ ಸೆಂಟ್ರಿಯೋಲ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. This is a structure of centriole. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟ್ರಕ್ಚರ್ ಇಲ್ಲ, ನಿಮಗೆ ನೆನಪಿರಬೇಕು. ಸೊ ದ ಸೆಂಟ್ರಿಯೋಲ್ ಕನ್ಸಿಸ್ಟ್ ಆಫ್ ಸೇಮ್, ಅವಾಗಲೇ ಡಿಸ್ಕಸ್ ಮಾಡಿದ್ವಲ್ಲ ಸೀಲಿಯಾ ಫ್ಲಾಜೆಲಾದಲ್ಲಿ ಅದೇ ರೀತಿ, ದ ಸೆಂಟ್ರಿಯೋಲ್ ಹ್ಯಾವಿಂಗ್ ಪ್ರೋಟೋಪ್ಲಾಸ್ಮಿಕ್ ಶೀತ್, ಇದನ್ನ
प्रोटोप्लाज्मिक शीत अंत करितीवि दीस थ्री आर नोन एज ट्रिप्लेट्स प्रोटोप्लाज्मिक शीत आद नंतर एक्सोनीमा इरुत्ते आफ्टर प्रोटोप्लाज्मिक शीत नेक्स्ट वन इज एक्सोनीमा और एक्सियल फिलामेंट्स दिस एक्सोनीमा इज अरेंज्ड इन 9+0 मैनर अंदर ओंबत्तु माइक्रोट्यूब्यूल्स पेरिफेरी इरुत्ते मध्यदल्लि यावुदे ट्यूब्यूल इरुवुदिल्ल ಅದಕ್ಕೆ ಸೆಂಟ್ರಲ್ ಜೀರೋ ತೋರಿಸಿರೋದು ಸೆಂಟರ್ ಕನೆಕ್ಟ್ ಆಗಿದೆ ಇಟ್ ಲುಕ್ ಲೈಕ್ ಕಾರ್ಟ್ ವೀಲ್ ಒಂದು ಬಂಡಿ ಎತ್ತಿನ ಗಂಡಿ ಎತ್ತಿನ ಬಂಡಿಯ ಖಾಲಿಯ ರೀತಿ ಕಾಣ್ತಾ ಇದೆ ನಮಗೆ ಗೊತ್ತಾಗ್ತಿದೆಯಾ ದೆನ್ ಸೊ ದ ಪೆರಿಫರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಇವೆಲ್ಲ ಪೆರಿಫರಲ್ ಮೈಕ್ರೋಟ್ಯೂಬ್ಯೂಲ್ಸ್ ದೇರ್ ಆರ್ 9 ಪೆರಿಫರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಪ್ರೆಸೆಂಟ್ ಸೊ ದೇರ್ ಆರ್ 9 ಮೈಕ್ರೋಟ್ಯೂಬ್ಯೂಲ್ ಆರ್ ಪ್ರೆಸೆಂಟ್ ಸೊ 9 ಮೈಕ್ರೋಟ್ಯೂಬ್ಯೂಲ್ ಇದೆ 1 2 3 4 5 6 7 8 9 ದೀಸ್ 9 ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಅರೇಂಜ್ಡ್ ಇನ್ ಟ್ರಿಪ್ಲೆಟ್ ಫಾರ್ಮ್ ಈ ಮೈಕ್ರೋಟ್ಯೂಬ್ಯೂಲ್ಸ್ ಏನಾಗಿದೆ ಅಂದ್ರೆ ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ಅರೇಂಜ್ ಆಗಿದೆ ಅಂದ್ರೆ ಮೈಕ್ರೋಟ್ಯೂಬ್ಯೂಲ್ ಎ ಮೈಕ್ರೋಟ್ಯೂಬ್ಯೂಲ್ ಬಿ ಅಂಡ್ ಮೈಕ್ರೋಟ್ಯೂಬ್ಯೂಲ್ ಸಿ ಎ ಒಳಗಡೆ ಇದ್ರೆ ಸಿ ಹೊರಗಡೆ ಇದೆ ಸೊ ನೋಡಿ ಈ 9 ಮೈಕ್ರೋಟ್ಯೂಬ್ಯೂಲ್ಸ್ ಅಲ್ಲಿ 1 ಒಂದು ಮೈಕ್ರೋಟ್ಯೂಬ್ಯೂಲ್ ನ ಎ ಏನಾಗಿದೆ ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ನ ಸಿ ಗೆ ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ ಬರಿತಾ ಇದೀನಿ ಇದು ಒಂದು ಮೈಕ್ರೋಟ್ಯೂಬ್ಯೂಲ್ ಎ ಬಿ ಸಿ ಇದು ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ಎ ಬಿ ಸಿ ಸೋ ಒಂದು ಮೈಕ್ರೋಟ್ಯೂಬ್ಯೂಲ್ ನ ಎ ಏನಾಗಿದೆ ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ನ ಸಿ ಗೆ ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ ಇದು ಎ ನ ಇದು ಸಿ ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ನ ಸಿ ಏನಾಗಿದೆ ಕನೆಕ್ಟ್ ಆಗಿದೆ ಸೊ ದೀಸ್ ಕನೆಕ್ಟರ್ಸ್ ಆರ್ ನೌನ್ ಆಸ್ ಎಸಿ ಲಿಂಕರ್ಸ್ ಈ ಕನೆಕ್ಟರ್ಸ್ ನ ನಾವು ಎಸಿ ಲಿಂಕರ್ಸ್ ಅಂತ ಕರೀತೀವಿ ದೇ ಆರ್ ನೌನ್ ಆಸ್ ಎಸಿ ಲಿಂಕರ್ಸ್ ದೆನ್ ಫ್ರಮ್ ಎ ಮೈಕ್ರೋಟ್ಯೂಬ್ಯೂಲ್ ಎ ಮೈಕ್ರೋಟ್ಯೂಬ್ಯೂಲ್ ಇಂದ ದೇರ್ ಇಸ್ ಅ ಅರೈಸ್ ಆಫ್ ಎಕ್ಸ್ ಬಾಡಿ ನೋಡಿ ಯಾವಾಗಲೇ ಬರೆದ್ನಲ್ವಾ ಇದು ಎ ಮೈಕ್ರೋಟ್ಯೂಬ್ಯೂಲ್ ಇದು ಒಂದು ಮೈಕ್ರೋಟ್ಯೂಬ್ಯೂಲ್ ಇದು ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ಇಲ್ಲಿ ಎ ಬಿ ಸಿ ಇದೆ ಇಲ್ಲಿ ಎ ಬಿ ಸಿ ಇದೆ ಈ ಒಂದು ಮೈಕ್ರೋಟ್ಯೂಬ್ಯೂಲ್ ಇನ್ನೊಂದು ಮೈಕ್ರೋಟ್ಯೂಬ್ಯೂಲ್ ಗೆ ಕನೆಕ್ಟ್ ಆಗಿರುತ್ತೆ ಅದೇ ರೀತಿ ಕನೆಕ್ಟ್ ಆಗಿದೆ ಈ ಎ ಮೈಕ್ರೋಟ್ಯೂಬ್ಯೂಲ್ ಇಂದ ಎಕ್ಸ್ ಬಾಡಿ ಅರೈಸ್ ಆಗಿದೆ ದಿಸ್ ಈಸ್ ಎಕ್ಸ್ ಬಾಡಿ ನೋಡಿ 1 2 3 4 5 6 7 8 9 ಎಕ್ಸ್ ಬಾಡಿ ಇದೆ ಇನ್ ಬಿಟ್ವೀನ್ ದ ಎಕ್ಸ್ ಬಾಡಿ ಫ್ರಮ್ ದ ಎಸಿ ಲಿಂಕರ್ಸ್ ಇದೆ ಅಲ್ವಾ ಎಸಿ ಲಿಂಕರ್ಸ್ ಇಚ್ ಲೈನ್ ಎಸಿ ಲಿಂಕರ್ಸ್ ಇನ್ ಬಿಟ್ವೀನ್ ದ ಎಕ್ಸ್ ಬಾಡಿ ಫ್ರಮ್ ಎಸಿ ಲಿಂಕರ್ಸ್ ವೈ ಬಾಡಿ ಈಸ್ ಅರೈಸಸ್ ಇದನ್ನ ವೈ ಬಾಡಿ ಅಂತ ಕರೀತೀವಿ ಎಸಿ ಲಿಂಕರ್ಸ್ ಇಂದ ತೋರಿಸ್ಬೇಕು This is y body. ಈ ಡಯಾಗ್ರಾಮ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಸೊ ಇದುವರೆಗೂ ಎಕ್ಸಾಮ್ ಅಲ್ಲಿ ಕೇಳಿಲ್ಲ ಯಾವ ಎಕ್ಸಾಮ್ ಅದು ಬಟ್ ನಿಮಗೆ ನೀಟ್ ಅಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನಾನು ಡಯಾಗ್ರಾಮ್ ಬರೀತಾ ಇದ್ದೀನಿ ತಟ್ಟಿದ್ಯಾ ದಿಸ್ ಈಸ್ ಎಕ್ಸ್ ಬಾಡಿ ಅಂಡ್ ವೈ ಬಾಡಿ ಈ ಸೆಂಟ್ರಲ್ ಸ್ಪೇಸ್ ಇದೆಯಲ್ಲ ಮಧ್ಯ ರೌಂಡ್ ಇದೆಯಲ್ಲ ದಿಸ್ ಈಸ್ ನೌನ್ ಆಸ್ ಹಬ್ ಇದನ್ನ ಹಬ್ ಅಂತ ಕರಿತೀವಿ ಆಮೇಲೆ ದೀಸ್ ಲೈನ್ಸ್ ಗಾಲಿಯ ಕಡ್ಡಿಗಳ ತರ ಇದೆಯಲ್ಲ These are known as spokes. The lines na now spokes anta kariti. Matakniya. This is a structure of centriole. Idu centriole na structure. Nodi centriole alli inagirutte AC linkers ide, X body irutte, Y body irutte, madhyadalli hub ide. Hub na sutta lines idiyala. Those lines are known as spokes. ಗೊತ್ತಾಗ್ತೀಯ ಈ ಡಯಾಗ್ರಾಮ್ ನೆನಪಿರಲಿ ನಿಮಗೆ ಪಿ ಯು ಎಲ್ಲೂ ಕೇಳಿಲ್ಲ ಬಟ್ ನೀಟಲ್ಲಿ ಈ ಡಯಾಗ್ರಾಮ್ ಮೇಲೆ ಕ್ವಶನ್ ಬಂದರೂ ಕೂಡ ಬರಬಹುದು ಸರಿನಾ ಇದಾದ ನಂತರ ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ದಟ್ ಈಸ್ ನ್ಯೂಕ್ಲಿಯಸ್ ಸೊ ಇದಾದ ನಂತರ ನಾವು ನ್ಯೂಕ್ಲಿಯಸ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಈಸ್ ನ್ಯೂಕ್ಲಿಯಸ್ Nucleus is
also known as cell brain. Idina cell brain anta karithivi. Gotagtidiya? The nucleus is a very important structure present in the cytoplasm. Idu bahala mukhyavada cell organelle cytoplasm alli present irutte. This nucleus, which is a bilayered membrane, the nucleus is bilayer, or we can say that double membrane structure. The nucleus, it is a double membrane structure. Yeradu membrane irutte nucleus. If we see the structure of nucleus, which is spherical in structure, vruttakaradalli irutte. This is a structure of typical nucleus. So this is the structure of nucleus. So this is outer nuclear membrane and this is inner nuclear membrane. So nodi idu outer membrane, idu inner membrane. So nodi ee riti ಹೀಗಿದೆ ಅಲ್ವಾ, ಇದು ಔಟರ್ ಮೆಂಬ್ರೇನ್, ಇದು ಇನ್ನರ್ ಮೆಂಬ್ರೇನ್. ದಿಸ್ ಈಸ್ ಔಟರ್, ದಿಸ್ ಈಸ್ ಇನ್ನರ್. ಈ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ನಡುವೆ ಸ್ಪೇಸ್ ಇದೆಯಲ್ಲ, ದಿಸ್ ಸ್ಪೇಸ್ ಈಸ್ ನೌನ್ ಆಸ್ ಪೆರಿ ನ್ಯೂಕ್ಲಿಯಾರ್ ಸ್ಪೇಸ್. ಸೊ ದಿಸ್ ಸ್ಪೇಸ್ ಪ್ರೆಸೆಂಟ್ ಬಿಟ್ವೀನ್ ಔಟರ್ ನ್ಯೂಕ್ಲಿಯಾರ್ ಮೆಂಬ್ರೇನ್ ಅಂಡ್ ಇನ್ನರ್ ನ್ಯೂಕ್ಲಿಯಾರ್ ಮೆಂಬ್ರೇನ್ ಈಸ್ ನೌನ್ ಆಸ್ perinuclear space. So if you see the nuclear membrane, the nuclear membrane has gaps. Another gap is there. This gap is known as nuclear pore. This gap is known as nuclear pore. Anta karithivi illu gap ide, illu gap tumba nuclear pore present irutte. Sarina, inside the nucleus, nucleus na olagade there is a presence of matrix, nitrogenous substance, ondu liquid substance irutte. The liquid substance or matrix present in the nucleus is known as nucleoplasm. Ee liquid present idiyala, aa liquid athava matrix na navu nucleoplasm anta karithivi. The matrix or liquid present in the nucleus is known as nucleoplasm. This nucleoplasm consists of, this nucleoplasm mainly having mRNA, the messenger RNA, tRNA, transverse RNA, then rRNA, ribosomal RNA. You more RNA kuda nucleoplasm alli present irutte. Then this nucleoplasm mainly consists of chromatin fibers. These are known as chromatin fibers. The chromatin fibers say later they become chromosome. Even chromatin fibers idiyala, ee chromatin fibers beli condense aagi enagutte andre chromosome aagutte. Then inside the nucleus there is a darkly stained structure. The nucleus na olagade dark stained ondu structure idiyala, this darkly stained structure is known as nucleolus. Darkly stained structure present in the nucleus is known as nucleolus. Sarina,
this is a structure of nucleus. Once again, the nucleus, it is also known as cell brain. It is a double membrane structure made up of outer nuclear membrane and inner nuclear membrane. Inside the, in between the two membrane, there is a space is present, and this space is known as perinuclear space. Inside the nucleus, there is a liquid or matrix is present known as nucleoplasm. This nucleoplasm consists of all the types of RNAs, and it also consists of enzymes responsible for DNA replication. Then it has chromatin fibers, later they become chromosomes, and darkly stained structure known as nucleolus is present in the nucleus. Okay, next, functions of nucleus. Nucleus na kelasagale characters na pass maduvudu yagu andre ee chromosome. This chromosome is found in the nucleus. The second one, nucleus having DNA. The chromosome olagade DNA irutte. This DNA carries genetic information, or this DNA carries or passes genetic information from one generation to another nucleus. Nucleus alli chromosome irutte, chromosome na olagade DNA irutte. ಈ ಡಿಎನ್ಎ ಏನ್ ಮಾಡುತ್ತೆ ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಶನ್ ನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಏನ್ ಮಾಡುತ್ತೆ, ಪಾಸ್ ಮಾಡುತ್ತೆ. ನೆಕ್ಸ್ಟ್, ಡಿಎನ್ಎ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಈಸ್ ಹೆಲ್ಪ್ಫುಲ್ ಇನ್ ಈಸ್ ಹೆಲ್ಪ್ಸ್ ಇನ್ ಡಿಎನ್ಎ ಹೆಲ್ಪ್ಸ್ ಇನ್ ಆರ್ಎನ್ಎ ಸಿಂಥಸಿಸ್. ಡಿಎನ್ಎ ಏನಾಗಿರುತ್ತೆ, ನ್ಯೂಕ್ಲಿಯಸ್ ಅಲ್ಲಿ ಇರುತ್ತಲ್ಲ, ಏನ್ ಮಾಡುತ್ತೆ ಅಂದ್ರೆ ಆರ್ ಎನ್ ಎ ಸಿಂಥಸಿಸ್ ಗೆ ಸಹಾಯ ಮಾಡುತ್ತೆ. ಸರಿನಾ? ಸೊ ದೀಸ್ ಆರ್ ದಿ ಮೇನ್ ಫಂಕ್ಷನ್ ಆಫ್ ದಿ ನ್ಯೂಕ್ಲಿಯಸ್. ಆಮೇಲೆ ದಿಸ್ ಈಸ್ ಮೇನ್ಲಿ ಕಂಟ್ರೋಲ್ ದ ಸೆಲ್ ಆಕ್ಟಿವಿಟಿ. ಇದೇನ್ ಮಾಡುತ್ತೆ, ಸೆಲ್ ಆಕ್ಟಿವಿಟಿ ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇದನ್ನ ಸೆಲ್ ಬ್ರೇನ್ ಅಂತ ಕೂಡ ಕರಿತೀವಿ. ಅದಾದ ನಂತರ ನಾವು ರೈಬೋಸೋಮ್ಸ್ ನ ಬಗ್ಗೆ ಓದಿದೀವಿ. ರೈಬೋಸೋಮ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ ಫ್ಯಾಕ್ಟರಿ. ಗೊತ್ತಾಗ್ತಿದ್ಯಾ? ಈ ರೈಬೋಸೋಮ್ಸ್ ಏನ್ ಮಾಡುತ್ತೆ, ಪ್ರೋಟೀನ್ ನ ಸಿಂಥಸಿಸ್ ಮಾಡುತ್ತೆ. ಅದೇ ರೀತಿ ಈ ನ್ಯೂಕ್ಲಿಯೋಲಸ್ ಏನ್ ಮಾಡುತ್ತೆ ಅಂದ್ರೆ, ದಿ ನ್ಯೂಕ್ಲಿಯೋಲಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ಡಾರ್ಕ್ಲಿ ಸ್ಟೇನ್ಡ್ ಸ್ಟ್ರಕ್ಚರ್ ಇಸ್ ನೌನ್ ಆಸ್ ನ್ಯೂಕ್ಲಿಯೋಲಸ್. ಈ ನ್ಯೂಕ್ಲಿಯೋಲಸ್ ಏನ್ ಮಾಡುತ್ತೆ ಅಂದ್ರೆ, ರೈಬೋಸೋಮ್ ಪ್ರೊಡಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನ್ಯೂಕ್ಲಿಯೋಲಸ್ ಹೆಲ್ಪ್ಸ್ ಇನ್ ದ ರೈಬೋಸೋಮ್ ಸಿಂಥಸಿಸ್. ಹೆನ್ಸ್ ನ್ಯೂಕ್ಲಿಯೋಲಸ್ ಇಸ್ ನೌನ್ ಆಸ್ ರೈಬೋಸೋಮಲ್ ಫ್ಯಾಕ್ಟರೀಸ್. ಹಾಗಾಗಿ ನಾವು ನ್ಯೂಕ್ಲಿಯೋಲಸ್ ನ ರೈಬೋಸೋಮಲ್ ಫ್ಯಾಕ್ಟರೀಸ್ ಅಂತ ಕೂಡ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಅಬೌಟ್ ದ ನ್ಯೂಕ್ಲಿಯಸ್. ಅಂಡ್ ಐ ಟೋಲ್ಡ್ ದಟ್ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ ಕ್ರೊಮ್ಯಾಟಿನ್. ಈ ನ್ಯೂಕ್ಲಿಯಸ್ ಏನಾಗಿರುತ್ತೆ ಅಂದ್ರೆ, ನ್ಯೂಕ್ಲಿಯಸ್ ಅಲ್ಲಿ ಕ್ರೊಮ್ಯಾಟಿನ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ. ಸೊ ದ ಕ್ರೊಮ್ಯಾಟಿನ್ ಆರ್ ದಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ದ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್
chromatin. These chromatins are fine thread-like structures. ಈ ರೀತಿ ಎಳೆ ಎಳೆಯಾಗಿರುತ್ತೆ. ದೀಸ್ ಆರ್ ಕಲರ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್. ಕ್ರೊಮ್ಯಾಟಿನ್ ಅಂದ್ರೆ ದೀಸ್ ಆರ್ ಕಲರ್ಡ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಇದೆಲ್ಲಿ ಇರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ದಿಸ್ ಕ್ರೊಮ್ಯಾಟಿನ್ ಬೇಸ್ಡ್ ಆನ್ ದಿ ಸ್ಟೈನಿಂಗ್ ಪ್ರೋಸೆಸ್, based on the staining, the chromatin is of two types. Staining, ಬಣ್ಣವನ್ನು ಹೀರಿಕೊಳ್ಳುವ ಆಧಾರದ ಮೇಲೆ ಈ ಕ್ರೊಮ್ಯಾಟಿನ್ ಅನ್ನ ಎರಡು ರೀತಿ ಡಿವೈಡ್ ಮಾಡಿದ್ದೀವಿ. ಬೇಸ್ಡ್ ಆನ್ ಸ್ಟೈನಿಂಗ್ ಕ್ರೊಮ್ಯಾಟಿನ್ ಇಸ್ ಆರ್ ಆಫ್ ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಯು ಕ್ರೊಮ್ಯಾಟಿನ್ and second one is hetero chromatin. ಒಂದು ಯು ಕ್ರೊಮ್ಯಾಟಿನ್, ಅನದರ್ ಒನ್ ಈಸ್ ಹೆಟಿರೋ ಕ್ರೊಮ್ಯಾಟಿನ್. ಯು ಅಂದ್ರೆ ಟ್ರೂ ಅಂತ ಅರ್ಥ ಬರುತ್ತೆ ಇಲ್ಲಿ. ಯು ಕ್ರೊಮ್ಯಾಟಿನ್ ಅಂದ್ರೆ ದ ಲೈಟ್ಲಿ ಸ್ಟೇನ್ಡ್ ಕ್ರೊಮ್ಯಾಟಿನ್. ಯಾವ ಕ್ರೊಮ್ಯಾಟಿನ್ ಅಲ್ಲಿ ಬಣ್ಣ ಕಡಿಮೆ ಅಬ್ಸಾರ್ಬ್ ಆಗಿರುತ್ತೋ, ಸ್ಟೇನ್ ಕಡಿಮೆ ಅಬ್ಸಾರ್ಬ್ ಆಗಿರುತ್ತೋ ಅದನ್ನ ಹೆಟಿರೋ ಯು ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಯಾವ ಕ್ರೊಮ್ಯಾಟಿನ್ ಫೈಬರ್ಸ್ ಜಾಸ್ತಿ ಕಲರ್ ನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ, ಅಂದ್ರೆ ಜಾಸ್ತಿ ಸ್ಟೇನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೋ ಅದನ್ನ ಹೆಟಿರೋ ಕ್ರೊಮ್ಯಾಟಿನ್ ಅಂತ ಕರಿತೀವಿ. ಯು ಕ್ರೊಮ್ಯಾಟಿನ್ ಮೀನ್ಸ್ ಲೈಟ್ಲಿ ಸ್ಟೇನ್ಡ್ ಕ್ರೊಮ್ಯಾಟಿನ್, ವೆರಾಸ್ ಹೆಟಿರೋ ಕ್ರೊಮ್ಯಾಟಿನ್ ದೇ ಆರ್ ಡಾರ್ಕ್ಲಿ ಸ್ಟೇನ್ಡ್ ಪೋರ್ಷನ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ದಿಸ್ ಯು ಕ್ರೊಮ್ಯಾಟಿನ್ ದಟ್ ಈಸ್ ಜೆನೆಟಿಕಲಿ ಮೋರ್ ಆಕ್ಟಿವ್. ಯು ಕ್ರೊಮ್ಯಾಟಿನ್ ಏನಾಗಿರುತ್ತೆ ಅಂದ್ರೆ ಇಟ್ ಈಸ್ ಜೆನೆಟಿಕಲಿ ಮೋರ್ ಆಕ್ಟಿವ್, ವೆರಾಸ್ ದ ಹೆಟಿರೋ ಕ್ರೊಮ್ಯಾಟಿನ್ ಇಟ್ ಈಸ್ ಜೆನೆಟಿಕಲಿ ಲೆಸ್ ಆಕ್ಟಿವ್. ಇದೇನಾಗಿರುತ್ತೆ ಅಂದ್ರೆ ಯು ಕ್ರೊಮ್ಯಾಟಿನ್ ಜಾಸ್ತಿ ಆಕ್ಟಿವ್ ಇರುತ್ತೆ, ಹೆಟಿರೋ ಕ್ರೊಮ್ಯಾಟಿನ್ ಏನಾಗಿರುತ್ತೆ ಅಂದ್ರೆ ಕಡಿಮೆ ಆಕ್ಟಿವ್ ಇರುತ್ತೆ. ದೆನ್ ಇನ್ ಯು ಕ್ರೊಮ್ಯಾಟಿನ್ ಕ್ರಾಸಿಂಗ್ ಓವರ್ ಅಕ್ಕರ್ಸ್. ಕ್ರಾಸಿಂಗ್ ಓವರ್ ಅಂದ್ರೆ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಅಂತ ಅರ್ಥ. ನೀವು ಸೆಕೆಂಡ್ ಇಯರಿಗೆ ಬಂದಾಗ ಮಾಲಿಕ್ಯುಲರ್ ಬಯಾಲಜಿ ಚಾಪ್ಟರ್ ಅಲ್ಲಿ ಮತ್ತೆ ಇದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಸರಿನಾ? ಸೊ ಯು ಕ್ರೊಮ್ಯಾಟಿನ್ ಮೀನ್ಸ್ ಇನ್ ಯು ಕ್ರೊಮ್ಯಾಟಿನ್ ಕ್ರಾಸಿಂಗ್ ಓವರ್ ಅಕ್ಕರ್ಸ್, ವೆರಾಸ್ ಇನ್ ಹೆಟಿರೋ ಕ್ರೊಮ್ಯಾಟಿನ್ ಕ್ರಾಸಿಂಗ್ ಓವರ್ ಡಸ್ ನಾಟ್ ಅಕ್ಕರ್ಸ್. ಅಲ್ಲಿ ಕ್ರಾಸಿಂಗ್ ಓವರ್ ಆಗುವುದಿಲ್ಲ ಅಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಜೀನ್ಸ್ ಆಗುತ್ತೆ, ಇಲ್ಲಿ ಜೀನ್ಸ್ ಎಕ್ಸ್ಚೇಂಜ್ ಆಗುವುದಿಲ್ಲ, ಸರಿನಾ? ಇದಿಷ್ಟು ಕ್ರೊಮ್ಯಾಟಿನ್ ನ ಬಗ್ಗೆ. ನೋಡಿ, ಕ್ರೊಮ್ಯಾಟಿನ್ ಆರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಈ ಕ್ರೊಮ್ಯಾಟಿನ್ ಏನಾಗುತ್ತೆ, ಕಂಡೆನ್ಸ್ ಆಗಿ, ದಿಸ್ ಕ್ರೊಮ್ಯಾಟಿನ್ ಅಂಡರ್ ಗೋ ಕಂಡೆನ್ಸೇಷನ್, ದೇ ವಿಲ್ ಫಾರ್ಮ್ ಕ್ರೋಮೋಸೋಮ್. ಈ ಕ್ರೊಮ್ಯಾಟಿನ್ ಏನಾಗುತ್ತೆ, ಕಂಡೆನ್ಸ್ ಆದ ನಂತರ ಏನಾಗುತ್ತೆ ಅಂದ್ರೆ ಕ್ರೋಮೋಸೋಮ್ ಆಗಿ ಬದಲಾಗುತ್ತೆ. ಸೊ ನೆಕ್ಸ್ಟ್ ಈಸ್ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ಸ್, ಸರಿನಾ? ಇದಾದ ನಂತರ ನಾವು ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್, ಕ್ರೋಮೋಸೋಮ್ ನ ಸ್ಟ್ರಕ್ಚರ್ ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗುವ. ನೋಡಿ, ದ ಕ್ರೋಮೋಸೋಮ್ ಹ್ಯಾವಿಂಗ್ ಅಟ್ ದ ಸೆಂಟರ್ ದ ಹ್ಯಾವಿಂಗ್ ಸರ್ಕ್ಯುಲರ್ ಶೇಪ್ಡ್ ಸ್ಟ್ರಕ್ಚರ್. ದಿಸ್ ಸರ್ಕ್ಯುಲರ್ ಶೇಪ್ಡ್ ಸ್ಟ್ರಕ್ಚರ್ ಈಸ್ ನೌನ್ ಆಸ್ ಪ್ರೈಮರಿ ಕನ್ಸ್ಟ್ರಕ್ಷನ್. ಇದನ್ನ ಪ್ರೈಮರಿ ಕನ್ಸ್ಟ್ರಕ್ಷನ್ ಆರ್ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಫ್ರಮ್ ದ ಸೆಂಟ್ರೋಮಿಯರ್, ಇದು ಸೆಂಟ್ರೋಮಿಯರ್,
ಈ ಸೆಂಟ್ರೋಮಿಯರ್ ಒಂದು ಲೇಯರ್ ಇಂದ ಕವರ್ ಆಗಿರುತ್ತೆ ಈ ಕವರಿಂಗ್ ಲೇಯರ್ ನ ನಾವು ಕೈನೆಟೋಕೋರ್ ಅಂತ ಕರೀತೀವಿ ಇದು ನೋಡಿ ದೊಡ್ಡದಾಗಿ ಬರೆದ ಇದು ಸೆಂಟ್ರೋಮಿಯರ್ ಈ ಸೆಂಟ್ರೋಮಿಯರ್ ಕವರ್ ಆಗಿದೆಯಲ್ಲ ಈ ಕವರಿಂಗ್ ಲೇಯರ್ ನ ಕೈನೆಟೋಕೋರ್ ಅಂತ ಕರೀತೀವಿ ಗೊತ್ತಾಗ್ತಿದೆಯಾ ದಿಸ್ ಈಸ್ ನೌನ್ ಆಸ್ प्राइमरी कंस्ट्रक्शन काइनेटोकोर फ्रॉम द सेंट्रोमियर द क्रोमैटिड्स आर डेवलप्स दीज आर द क्रोमैटिड्स क्रोमैटिड्स आर नथिंग बट आर्म्स ऑफ क्रोमोसोम क्रोमैटिड्स अंत करी क्रोमैटिड्स अंद्रे आर्म्स क्रोमोसोम न कैगळु अंत अर्थ अथवा आर्म्स अंत अर्थ ई क्रोमैटिड्स एनागिदे इल्ली एरडु इदे केळगडे एरडु इदे अल्वा इवेरडन्नु बैवलेंट्स अंत करीतीवि इल्ली इवेरडन्न बैवलेंट्स अंत करीतीवि इवेरडन्नु कूड बैवलेंट अंत करीतीवि बै अंद्रे एरडु इल्लू एरडु इदे bivalent plus bivalent there are tetravalent gotagtidiya so illi eradu bivalent ide illi eradu bivalent ide gotagtidiya so the chromosome having chromatids they are known as arms of chromosome the chromatids are arranged in bivalents mele eradu bivalents irutte illu kuda eradu bivalents irutte gotagtidiya then the chromosome Okay, at the time of mitosis cell division they form nucleolar organizing regions enagutte adu divide aagi ondu region barutte ee region na navu labhya we call this as nuclear organizing region ಇದನ್ನ ನ್ಯೂಕ್ಲಿಯರ್ ಆರ್ಗನೈಸಿಂಗ್ ರೀಜನ್ ಅಂತ ಕರೀತೀವಿ ಗೊತ್ತಾಗ್ತಿದ್ಯಾ ದ ಕ್ರೋಮೋಸೋಮ್ ಇನ್ ಯಾವ ಕ್ರೋಮೋಸೋಮ್ ಅಲ್ಲಿ ನ್ಯೂಕ್ಲಿಯೋಲಾರ್ ಅದು chromosome with nucleolar organizing region this chromosome with nucleolar organizing region is known as sac chromosome yava chromosome alli nor nucleolar organizing region irutto antaha chromosome na sac chromosome anta karitivi and this portion nodi ee riti curve agidiyala ಈ ಕರ್ವಿಂಗ್ ಪೋರ್ಷನ್ ಇದೆಯಲ್ಲ ದಿಸ್ ಪೋರ್ಷನ್ ಈಸ್ ನೌನ್ ಆಸ್ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಇದನ್ನ ನಾವು ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ಆಫ್ಟರ್ ಸೆಕೆಂಡರಿ ಕನ್ಸ್ಟ್ರಕ್ಷನ್ ದಿಸ್ ಪಾರ್ಟ್ ಮೇಲ್ಗಡೆ ಇದೆಯಲ್ಲ ದಿಸ್ ಪಾರ್ಟ್ ವಿ ಕಾಲ್ ದಮ್ ಆಸ್ ಟೀಲೋಮಿಯರ್ ಈ ಟೀಲೋಮಿಯರ್ ಏನು ಮಾಡುತ್ತೆ ಅಂದ್ರೆ ಅಟ್ಯಾಚ್ಮೆಂಟ್ ಆಗುವುದನ್ನ ಪ್ರಿವೆಂಟ್ ಮಾಡುತ್ತೆ क्रोमोसोम अटैच आगोदे प्रिवेंट मारते सरीना सो नोडी वाइल द टाइम ऑफ सेल डिवीजन दैट इज माइटोसिस द क्रोमैटिड्स विल अंडरगो द क्रोमोसोम विल अंडरगो न्यूक्लियोलर ऑर्गेनाइजिंग रीजन दैट इज एनओआर क्रोमोसोम विथ एनओआर इज नोन एज सैट क्रोमोसोम ಯಾವ ಕ್ರೋಮೋಸೋಮ್ಸ್ ಅಲ್ಲಿ ನ್ಯೂಕ್ಲಿಯೋಲಾರ್ ಆರ್ಗನೈಸಿಂಗ್ ರೀಜನ್ ಇರುತ್ತೋ ಅದನ್ನ ಸ್ಯಾಟ್ ಕ್ರೋಮೋಸೋಮ್ ಅಂತ ಕರೀತೀವಿ ಸೋ ನೋಡಿ ಇದು ಕ್ರೋಮೋಸೋಮ್ ಈ ಕ್ರೋಮೋಸೋಮ್ ನ ಒಳಗಡೆ ಡಿಎನ್ಎ ಈ ರೀತಿ ರ್ಯಾಪ್ ಆಗಿರುತ್ತೆ ಅಂದ್ರೆ ಕಾಯಿಲ್ಡ್ ಆಗಿರುತ್ತೆ ಗೊತ್ತಾಗ್ತಿದ್ಯಾ ಇನ್ಸೈಡ್ ದ ಕ್ರೋಮೋಸೋಮ್ ಡಿಎನ್ಎ ಈಸ್ ಪ್ರೆಸೆಂಟ್ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ಇದರ ಬಗ್ಗೆ ಹಾಫ್ ಮೈಸ್ಟರ್ ಹೇಳ್ತಾನೆ ಕ್ರೋಮೋಸೋಮ್ ನ ಡಿಸ್ಕವರ್ ಮಾಡಿದವನೆ ಹಾಫ್ ಮೈಸ್ಟರ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್
ಆರ್ ದ ಕ್ರೋಮೋಸೋಮ್ ವಾಸ್ ಡಿಸ್ಕವರ್ಡ್ ಮೊದಲು ಕ್ರೋಮೋಸೋಮ್ ನ ಡಿಸ್ಕವರ್ ಮಾಡಿದ ಯಾರು ಕಂಡುಹಿಡಿದವನು ಯಾರು ಅಂತಂದ್ರೆ ಹಾಫ್ ಮೈಸ್ಚರ್ ಅನ್ನುವ ವಿಜ್ಞಾನಿ ಸರಿನಾ ಇದು ಕ್ರೋಮೋಸೋಮ್ ಬಗ್ಗೆ ಆಯಿತು ಬೇಸ್ಡ್ ಆನ್ ದ ಸೆಂಟ್ರೋಮಿಯರ್ ಹೌದಾ ಇದೇ ಅಲ್ವಾ ಸೆಂಟ್ರೋಮಿಯರ್ ದಿಸ್ ಇಸ್ ಅ ಸೆಂಟ್ರೋಮಿಯರ್ ಬೇಸ್ಡ್ ಆನ್ ದಿ ಸೆಂಟ್ರೋಮಿಯರ್ ಪೊಸಿಷನ್ ದ ಕ್ರೋಮೋಸೋಮ್ಸ್ ಆರ್ ಆಫ್ ಫೋರ್ ಟೈಪ್ಸ್ ಬೇಸ್ಡ್ ಆನ್ ದಿ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ There are four types of chromosome are present. So let's discuss the types of chromosome based on the position of centromere. So next, classification or types of chromosome based on the position of centromere. Centromere na position aadharad mele naalaku reetiya types galive. First one is metacentric chromosome. मेटासेंट्रिक क्रोमोसोम अंदर सेंट्रोमियर मध्य फ्रम द सेंट्रोमियर टू आर्म्स आर अराइज़ेस आर्म बंद बोथ द आर्म्स आर इक्वल इन लेंथ आर्म्स आर्म्स अंदर क्रोमैटिड्स बोथ द क्रोमैटिड्स आर इक्वल इन लेंथ क्रोमैटिड्स लेंथ सेम अदन्न मेटासेंट्रिक अंत करीतीवि मेटा अंदर मध्य मिडल अंत अर्थ सो मेटासेंट्रिक क्रोमोसोम एट द टाइम ऑफ सेल डिवीजन दे विल अपीयर लाइक वी शेप्ड स्ट्रक्चर ना इंग्लिश अल्फाबेट वी बरतीवल आ शेपली मेटासेंट्रिक क्रोमोसोम कानते नेक्स्ट सबमेटासेंट्रिक क्रोमोसोम अंदर द क्रोमोसोम इन विच सेंट्रोमियर इज इन दिस मिडल और सेंटर फ्रम द सेंट्रोमियर टू chromatids are arises eradu arms barutte in which one arm is slightly smaller compared to another arm ondu arm doddide innondu arm salva sannadide one arm is bigger and another arm is slightly smaller kotartidya this is submetacentric next acrocentric acrocentric means in which the chromosome having two arms one arm is bigger and another arm is slightly smaller compared to submetacentric compare madidre adukina ond arm chikkadirutte innond arm thumba doddadirutte nodi compare madu ivereduku compare maadi ee melagade salpa doddidide idu salpa sannadide but kelagade arm nodi same ide alva so one arm is bigger and another arm is completely smaller gotagtidya next telocentric means the chromosome having only one arm the another arm is present neither present or absent present agirbodu absent agirbodu major agidu present irutte present idre tumba chikkadagirutte nodi yav riti andre ond arm is noddide idu centromere innond arm ishte irutte so this is telocentric nodi metacentric chromosome they will look like v shaped structure submetacentric they look like l shaped structure acrocentric j shaped structure while as telocentric they look like I shaped structure these shapes are observed during cell division ee shapes yav riti kanutte alphabetical berdidivalla adu namage cell division aago time alli ee shape inda kaanta hogutte सरिना दिस इज अबाउट द सेल बायोलॉजी सो हियर वी कंप्लीट्स द पीयू पार्ट ऑफ सेल बायोलॉजी इन नेक्स्ट क्लास वी आर गोइंग टू डिस्कस सम नीड कॉन्सेप्ट्स ओके थैंक यू